ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯೋದನ್ನ ನಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಇಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಎನ್ನನೇ ಪದವನ್ನ ಕಂಡುಹಿಡಿಯೋದು ಉದಾಹರಣೆ ಲೆಕ್ಕಗಳನ್ನ ಬಿಡಿಸಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ಅಭ್ಯಾಸದ ಲೆಕ್ಕಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳಿ ನನ್ನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಅಭ್ಯಾಸ 1.2ರಲ್ಲಿ ನಮಗೆ ಟೋಟಲ್ ಆಗಿ 4 ಲೆಕ್ಕಗಳು ಇದೆ. ಸ್ಟಾರ್ಟಿಂಗ್ 3 ಲೆಕ್ಕ ಇದೆ, ಅದನ್ನ ನಾನು ಬಿಡಿಸಿಲ್ಲ. ಯಾಕೆಂದ್ರೆ ಅದು ಬಿಟ್ಟ ಸ್ಥಳಗಳನ್ನ ರೀತಿಯಲ್ಲಿ ಇದೆ ಪ್ರಶ್ನೆಗಳು, ಹಾಗಾಗಿ ಅದನ್ನ ನೀವೇ ಯೋಚನೆ ಮಾಡಿ ಆನ್ಸರ್ ಅನ್ನ ಮಾಡಬಹುದು. ಸೊ ನಿಮಗೆ ಮೇನ್ ಆಗಿ ಬೇಕಾಗುವಂತಹದ್ದು 4 ಪ್ರಶ್ನೆಯಿಂದ, ಹಾಗಾಗಿ ನಾನು 4 ಪ್ರಶ್ನೆಯಿಂದ ಬಿಡಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, 3.8.13.18 ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78. ನಾನು ಈಗಾಗಲೇ ಉದಾಹರಣೆ ಲೆಕ್ಕಗಳಲ್ಲಿ ಹೇಳಿದ್ದೆ ಯಾವ ರೀತಿ ಎನ್ನನೇ ಪದವನ್ನ ಕಂಡುಹಿಡಿಯೋದು ಅಂತ ಹೇಳಿ. ಸೊ ಈ ಪ್ರಶ್ನೆನೂ ಅದಕ್ಕೇನೆ ಬರುತ್ತೆ, ಯಾವ ರೀತಿ ನಾವು ಎನ್ನನೇ ಪದಗಳನ್ನ ಕಂಡುಹಿಡಿಯೋದು, ಅದಕ್ಕೊಂದು ಸೂತ್ರನೂ ಸಹ ಇದೆ, ಅದನ್ನು ನಾವು ಕಲ್ತ್ಕೊಂಡಿದೀವಿ. ಸೊ ಇಲ್ಲಿ ಒಂದು ಸಮಾಂತರ ಶ್ರೇಣಿಯನ್ನ ಕೊಟ್ಟಿದ್ದಾರೆ, ಸಮಾಂತರ ಶ್ರೇಣಿಯನ್ನ ಕೊಟ್ಟು ಅದರ ಜೊತೆಗೆ ಯಾವುದೋ ಒಂದು ಅನಂತ ಪದ 78 ಆಗಿದೆ, ಅದು ಎಷ್ಟನೇ ಪದ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಮೊದಲನೇದಾಗಿ ಶ್ರೇಣಿನ ಬರ್ಕೊಳ್ಳೋಣ. 3.8.13.18 ಎಕ್ಸೆಟ್ರಾ 78, ಯಾವುದೋ ಒಂದು ಪದ 78 ಆಗಿದೆ. ಹಾಗಾಗಿ ಎಷ್ಟನೆಯ ಪದ 78, ಅದು ನನಗೆ ತುಂಬಾ ಇಂಪಾರ್ಟೆಂಟ್, ಅದನ್ನ ಕಂಡುಹಿಡಿಯಬೇಕು. ಸೊ ಈಗ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ನನಗೆ ಮೊದಲನೇ ಪದ ತುಂಬಾ ಇಂಪಾರ್ಟೆಂಟ್, ಮೊದಲನೇ ಪದ ಇಲ್ದಲೆ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಮೊದಲನೇ ಪದವನ್ನ ಕಂಡಿಟ್ಕೊಳ್ಳೋಣ, ಅದ್ಯಾವುದು 3. ಸೊ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಸೊ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ನಮಗೆ ಗೊತ್ತಿದೆ, a2 - a1 ಅನ್ನ ಮಾಡಬೇಕು. a2 ಯಾವುದು? 8 - 3 ಮಾಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಅದೇ ರೀತಿ 13 - 8 ಮಾಡಿದ್ರು ಸಹ 5 ಬರುತ್ತೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಡಿ ಏನಾಗುತ್ತೆ? 5 ಆಗುತ್ತೆ. ಸೊ ಮತ್ತಿನ್ನೇನಿದೆ ನಮಗೆ? an ಇದೆ. ಎಷ್ಟು an? 78. ಸೊ ನಾವು ಕಂಡಿಡಿಬೇಕಾಗಿರೋದು ಎಷ್ಟನೆಯ ಪದ 78, ಹಾಗಾಗಿ ಎನ್ನ ನಾವು ಕಂಡಿಡಿಬೇಕು. ಸೊ ಇದಿಷ್ಟು ಗೊತ್ತಿದ್ರೆ ನಮಗೆ ಸೂತ್ರ ಒಂದನ್ನ ಬರ್ಕೊಂಡ್ರೆ ಈಸಿಯಾಗಿ ನೀವು ಕಂಡಿಡಿಬಹುದು. ಸೊ ಸೂತ್ರ an = a+n - 1 × d, ಇದು ಸೂತ್ರ. ಸೊ ಈ ಸೂತ್ರಕ್ಕೆ ಇವೆಲ್ಲವನ್ನ ಅಪ್ಲೈ ಮಾಡಿದ್ರೆ ನಮಗೆ ಎನ್ನ ಕಂಡಿಡ್ಕೋಬಹುದು. ಸೊ an ಎಷ್ಟಿದೆ? 78 ಬರ್ಕೊಳ್ಳಿ. a ಏನಿದೆ? 3 + n ವ್ಯಾಲ್ಯೂ ಗೊತ್ತಿಲ್ಲ ನನಗೆ, ಹಾಗೆ ಬರ್ಕೊಳ್ಳೋಣ, n - 1 × d, 5. ಸೊ 78 = 3 ಹಾಗೆ ಬರ್ಕೊಳ್ಳಿ, ಪ್ಲಸ್ ಇಲ್ಲಿ ಬ್ರಾಕೆಟ್ ಇದೆ. ಸೊ ನಾನು ರಿಮೂವ್ ಮಾಡ್ಬೇಕು ಅಂದ್ರೆ ಇದರಿಂದ ಇದ್ರ ಜೊತೆಗೆ ಗುಣಿಸ್ಬೇಕು, ಹಾಗಾಗಿ 5 × n, 5n ಆಗುತ್ತೆ. ಪ್ಲಸ್ ಇಂಟು ಮೈನಸ್, ಮೈನಸ್ ಆಗುತ್ತೆ. 5 × 1 = 5 ಆಗುತ್ತೆ. ಸೊ ಇಲ್ಲೂ ನೋಡಿ, ಇಲ್ಲೂ ಒಂದು ಸಂಖ್ಯೆ ಇದೆ, ಇಲ್ಲೂ ಸಂಖ್ಯೆ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ. ಹಾಗಾಗಿ ನಾವು ಕಳೆದಾಗ ನಮಗೆ ಸಿಗುವಂತಹದ್ದು 5n - 2 ಆಗುತ್ತೆ. ಸೊ 78 ಹಾಗೆ ಕೆಳಗಡೆ ಬರ್ಕೊಳ್ಳಿ. ಸೊ 78 ಬರ್ಕೊಳ್ಳಿ, ಇಲ್ಲಿ -2 ಇದೆ, ಈ ಕಡೆ ತೆಗ್ದಾಗ ಏನಾಗುತ್ತೆ? ಅದು ಪ್ಲಸ್ ಆಗುತ್ತೆ. ಸೊ 78 + 2 ಎಷ್ಟಾಗುತ್ತೆ? 80 ಆಗುತ್ತೆ. ಸೊ 80 = 5n. ಸೊ ಇಲ್ಲಿ 5 ಎನ್ನನ ಜೊತೆ ಗುಣಿಸಲ್ಪಟ್ಟಿದೆ. ಸೊ ನಾವು ಈ ಕಡೆ ತೆಗ್ದಾಗ ಏನಾಗುತ್ತೆ ಅಂದ್ರೆ ಅದು ಭಾಗಿಸಲ್ಪಡುತ್ತೆ. ಹಾಗಾಗಿ 80/5 ಆಗುತ್ತೆ. 5 × 1 = 5, ಇಲ್ಲೂ ಸಹ 5 × 1 = 5, 3 ಬರುತ್ತೆ. ಈ ಕಡೆ ತಗೋತೀರ, 5 × 6 = 30. ಹಾಗಾಗಿ ಎನ್ ಎಷ್ಟು ಬಂತು ನಮಗೆ? 16. ಹಾಗಾಗಿ 16ನೆಯ ಪದ ಎಷ್ಟಾಗಿದೆ? 78. ಅವ್ರು ಕೇಳಿರೋ ಪ್ರಶ್ನೆನೂ ಅದೇ, ಎಷ್ಟನೆಯ ಪದ? 78. ಹಾಗಾಗಿ 16ನೆಯ ಪದ 78. ಸೊ 5ನೇ ಪ್ರಶ್ನೆನ ನೋಡೋಣ. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ನಮ್ಗೆ ಇಲ್ಲೊಂದು ಸಮಾಂತರ ಶ್ರೇಣಿಯನ್ನ ಕೊಟ್ಟಿದ್ದಾರೆ. ಸೊ ಆ ಶ್ರೇಣಿಯನ್ನ ಕೊಟ್ಬಿಟ್ಟು ಆ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಶ್ರೇಣಿ ನೋಡೋಣ, 7, 13, 19 ಎಕ್ಸೆಟ್ರಾ 205. ಇದು ಒಂದು ಸಮಾಂತರ ಶ್ರೇಣಿ. ಸೊ ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ? ಸೊ ಹಿಂದಿನ ಪ್ರಶ್ನೆ ಹೇಗ್ ಕೇಳಿದ್ರು ಅಂದ್ರೆ ಎಷ್ಟನೆಯ ಪದ 78 ಅಂತ ಕೇಳಿದ್ರು. ಸೊ ಇದ್ರಲ್ಲಿ ಏನ್ ಕೇಳಿದ್ರೆ, ಸೇಮ್ ನಾವು ಅದೇ ಸೂತ್ರವನ್ನ ಬಳಸ್ತೀವಿ, ಆದ್ರೆ ಪ್ರಶ್ನೆ ನಮ್ಗೇನಾಗಿದೆ, ಸ್ವಲ್ಪ ಡಿಫಿಕಲ್ಟ್ ಮಾಡಿದೆ, ಅಂದ್ರೆ ಟ್ವಿಸ್ಟ್ ಮಾಡಿರ್ತಾರೆ ಅಷ್ಟೇನೆ. ಸೊ ಹಾಗಾಗಿ ಎಷ್ಟನೆಯ ಪದ 205 ಅನ್ನೋದನ್ನ ನಾವು ಕಂಡಿಡಿಬೇಕು.
ಸೊ ಈಗ ಇಲ್ಲಿ ನಮಗೆ ಫಸ್ಟ್ ಬೇಕಾಗಿರುವಂತದ್ದು ಮೊದಲನೇ ಪದ ಏಳು, ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಮಾಡಬೇಕು. ಸೊ ತರ್ಟೀನ್ ಇಂದ ಸೆವೆನ್ ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ? ಆರು. ಅಂದ್ರೆ ಹದಿಮೂರರಿಂದ ನೀವು ಏಳನ್ನ ಕಳೆದ್ರೆ ನಮಗೆ ಬರುವಂತದ್ದು ಆರು. ಸಾಮಾನ್ಯ ವ್ಯತ್ಯಾಸ ಆರೇ ಆಗಿರುತ್ತೆ. ಮತ್ತೆ ನಮ್ಗೆ ಎ ಎನ್ ಸಹ ಕೊಟ್ಟಿದ್ದಾರೆ, ಅದು 205. ಸೊ ಕಂಡಿಡಿಬೇಕಾಗಿರೋದು ಎನ್. ಸೊ ಎಷ್ಟನೆಯ ಎಷ್ಟು ಪದಗಳು ಒಟ್ಟಾಗಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅನ್ನೋದನ್ನ ನಾವು ಕಂಡಿಡಿಬೇಕು. ಸೊ ಇದೆಲ್ಲ ಗೊತ್ತಾದ್ರೆ ನಮ್ಗೆ ಸೂತ್ರಕ್ಕೆ ಹಾಕಿದ್ರೆ ಈಸಿಯಾಗಿ ಎನ್ನನೇ ಪದವನ್ನ ನಾವು ಕಂಡಿಡಿಬಹುದು. ಸೊ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ. ಸೊ ಎನ್ ಏನು 205 ಅಂದ್ರೆ 205, ಎ 7, ಎನ್ ಏನು ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ, ಡಿ 6. ಸೊ 205 ಈಕ್ವಲ್ ಟು 7 ಪ್ಲಸ್ 6 ಇಂಟು ಎನ್ 6n ಪ್ಲಸ್ ಇಂಟು ಮೈನಸ್ ಮೈನಸ್ ಆರ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಹೇಳಿದೆ, ಇಲ್ಲಿ ಮೈನಸ್ ಹೇಳಿದೆ, ಹಾಗಾಗಿ ಕಳೆದ್ರೆ ನಮಗೆ ಸಿಗುವಂತದ್ದು ಪ್ಲಸ್ 1. ಸೊ ಇಲ್ಲಿ 205 ಇದೆ, ಒಂದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಪ್ಲಸ್ 1 ಇರೋದ್ರಿಂದ ಈ ಕಡೆ ತಗೊಂಡಾಗ ಮೈನಸ್ ಆಗುತ್ತೆ, ಹಾಗಾಗಿ 204 ಆಗುತ್ತೆ. ಸೊ 6n ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ಆರು ಎನ್ ನ ಜೊತೆ ಗುಣಿಸಲ್ಪಟ್ಟಿದೆ, ಹಾಗಾಗಿ ಈ ಕಡೆ ತೆಗ್ದಾಗ ಏನಾಗುತ್ತೆ, ಅದು ಭಾಗಿಸುತ್ತೆ. ಸೊ ಆರು ಒಂದ್ಲಿ ಆರು, ಆರ್ ಮೂರ್ಲಿ 18, ಎರಡು ಈ ಕಡೆ ಹೋಗುತ್ತೆ, ನಾಲ್ಕಾಗುತ್ತೆ, ಹಾಗಾಗಿ ಆರ್ ನಾಲ್ಕಲಿ 24. ಸೊ ಎನ್ ಇಸ್ ಈಕ್ವಲ್ ಟು 34. ಸೊ ಒಟ್ಟಾರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 34 ಪದಗಳಿವೆ. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಕಂಡುಹಿಡಿಬೇಕು ಎಷ್ಟು ಪದಗಳಿವೆ. ಫಸ್ಟ್ ನೀವು ಎ ಯಾವುದು, ಡಿ ಯಾವುದು, ಎ ಎನ್ ಇದನ್ನ ನೀವು ಫಸ್ಟ್ ಬರ್ಕೋಬೇಕು. ಇದಿಷ್ಟು ನೀವು ಮುಂಚೆ ಬರೆಯೋದನ್ನ ಕಲ್ತ್ಕೊಂಡ್ರೆ ಸೂತ್ರಕ್ಕೆ ಹಾಕಿ ಈಸಿಯಾಗಿ ನೀವು ಗುಣಿಸೋದು ಅಥವಾ ಭಾಗಿಸೋದನ್ನ ಮಾಡಬಹುದು. ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಮುಂದಿನ ಲೆಕ್ಕವನ್ನ ನೋಡೋಣ. ಮೈನಸ್ 150, ಇದು 11.8.5.2 ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ. ಸೊ ಒಂದೊಂದು ಲೆಕ್ಕನು ಸಹ ಬೇರೆ ರೀತಿ ಇದೆ, ನೀವು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಈ ಪ್ರಶ್ನೆಲಿ ಏನಂದ್ರೆ, ಈಗ ಒಂದು ಸಮಾಂತರ ಶ್ರೇಣಿಯನ್ನು ಅವ್ರು ನೀಡಿದ್ದಾರೆ, ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟಿರುವಂತಹ ಮೈನಸ್ 150 ಆ ಸಮಾಂತರ ಶ್ರೇಣಿಗೆ ಸೇರಿದೆಯೋ ಇಲ್ವೋ ಅಂತ ಹೇಳಿ ನಾವು ಪರೀಕ್ಷಿಸಬೇಕು. ಸೇಮ್ ನಾವು ಯಾವ ಎರಡು ಲೆಕ್ಕಗಳನ್ನ ಬಿಡಿಸಿದ್ವಲ್ಲ ಅದೇ ರೀತಿ ಈ ಲೆಕ್ಕವನ್ನು ಸಹ ಬಿಡಿಸುವಂತದ್ದು. ಮೊದಲಿಗೆ ನಾವು ಶ್ರೇಣಿನ ಬರ್ಕೊಳ್ಳೋಣ, 11.8.5.2 ಎಕ್ಸೆಟ್ರಾ. ಸೊ ಯಾವುದೋ ಒಂದು ಪದ ನಾನು ಅದನ್ನ ಎನ್ ಅಂತ ಹೇಳಿ ತಗೊಳ್ತೇನೆ. ಸೊ ಇದು ಒಂದು ಶ್ರೇಣಿ. ಸೊ ಶ್ರೇಣಿ ಅಂತ ಹೇಳಿದಾಗ ಅದಕ್ಕೆ ಮೊದಲನೇ ಪದ ಇದೆ. ಯಾವ್ದದು ಮೊದಲನೇ ಪದ? 11. ಸಾಮಾನ್ಯ ವ್ಯತ್ಯಾಸ ನಮಗೆ ಗೊತ್ತಿದೆ, ಎ ಟು ಮೈನಸ್ ಎ ಒನ್ ಮಾಡಬೇಕು. ಎ ಟು ಮೈನಸ್ ಎ ಒನ್ ಮಾಡಿದ್ರೆ 8 ಇಂದ ಮೈನಸ್ 11 ಮಾಡಿದ್ರೆ, ಸೊ ಕನ್ಫ್ಯೂಷನ್ ಆಗ್ಬಿಡಿ, ಈ ತರ ಬರ್ಕೊಂಡೇ ಬಿಡಿ, ಬರ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ಹಾಗಾಗಿ ಮೈನಸ್ 3 ಡಿ ಆಗುತ್ತೆ. ಎನ್ ಬಂದು ಮೈನಸ್ 150, ಎನ್ ನನಗೆ ಗೊತ್ತಿಲ್ಲ, ಸೊ ಅದನ್ನ ಹಾಗೆ ಬರ್ಕೊಳ್ಳೋಣ. ಓಕೆನಾ? ಸೊ ಈಗ ಸೂತ್ರ ಗೊತ್ತಿದೆ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಈ ಸೂತ್ರಕ್ಕೆ ನಾವು ಈ ಬೆಲೆಗಳನ್ನೆಲ್ಲ ನಾವು ಆದೇಶಿಸೋಣ. ಸೊ ಎನ್ ಏನಿದೆ, ಮೈನಸ್ 150 ಹಾಗೆ ಬರ್ಕೊಳ್ಳಿ. ಎ 11 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಬೆಲೆ ಮೈನಸ್ 3, ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನಾನು ಮೈನಸ್ ಅನ್ನ ಬ್ರಾಕೆಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಮೈನಸ್ 150 ಇಸ್ ಈಕ್ವಲ್ ಟು 11. ಇಲ್ಲೇನಾಗಿದೆ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 3 ಇಂಟು ಎನ್ 3n, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 1 3 ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಹಾಗಾಗಿ ಏನಾಗುತ್ತೆ, ಅದು 14 ಆಗುತ್ತೆ, 14 ಮೈನಸ್ 3n. ಸೊ ಇಲ್ಲಿ ಮೈನಸ್ 150 ಹಾಗೆ ಬರ್ಕೊಳ್ಳೋಣ. ಸೊ ಈ ಪ್ಲಸ್ 14 ಅನ್ನ ಈ ಕಡೆ ತಗೊಂಡ್ರೆ ಮೈನಸ್ 14 ಆಗುತ್ತೆ. ಸೊ ಇದನ್ನ ಹಾಗೆ ಬರ್ಕೊಳ್ಳಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಎರಡೂ ಮೈನಸ್ ಇದ್ದಾಗ ನಾವು ಕೂಡಿಸ್ಬೇಕು, ಹಾಗಾಗಿ ಅದೆಷ್ಟಾಗುತ್ತೆ, ಮೈನಸ್ 164 ಆಗುತ್ತೆ. ಸೊ 164 ಇಸ್ ಈಕ್ವಲ್ ಟು ಮೈನಸ್ 3n. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋ ಅಂತದ್ದು ಎನ್ ಇಸ್ ಈಕ್ವಲ್ ಟು 164/3. ಸೊ ಇಲ್ಲಿಂದ ನೋಡಿ, 164 ಮೂರರಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ, ಅದು ಒಂದು ಪೂರ್ಣಾಂಕ ಆಗಿರಲ್ಲ, ಯಾಕೆಂದ್ರೆ ಎನ್ ಇಲ್ಲೇನಿದೆ 3, 164/3 ಇದೆ, ಹಾಗಾಗಿ ಮೂರರಿಂದ ಈ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಆಗಲ್ಲ, ಹಾಗಾಗಿ ಯಾಕೆಂದ್ರೆ ಎನ್ ಒಂದು ಪೂರ್ಣಾಂಕ ಆಗಿಲ್ಲ, ಪೂರ್ಣಾಂಕ ಆಗಿದ್ದಿದ್ರೆ ಏನಾಗ್ತಾ ಇದೆ, ಅದು ಸಂಪೂರ್ಣವಾಗಿ ಭಾಗ ಆಗ್ತಾ ಇತ್ತು.
ಹಾಗಾಗಿ ಮೈನಸ್ 150 ಈ ಸಮಾಂತರ ಶ್ರೇಣಿಗೆ ಬರುವ ಪದ ಅಲ್ಲ. ಸೊ ಈ ರೀತಿ ನೀವು ಕಂಡಿಡಬೇಕು. ಸೊ ನಮಗಲ್ಲಿ ಎನ್ ಏನಾದ್ರೂ ಒಂದು ಪೂರ್ಣ ಸಂಖ್ಯೆ ಆಗಿದ್ರೆ, ಏನಾದ್ರೂ ಎಕ್ಸಾಂಪಲ್ ನಾನು ತಗೋತಾ ಇದೀನಿ, ಎನ್ ಇಸ್ ಈಕ್ವಲ್ ಟು 10 ಅಂತ ಬಂದಿದ್ದಿದ್ರೆ, ನಮಗೆ ಏನಾದ್ರೂ ಬಂದಿದ್ದಿದ್ರೆ, ಸೊ ಏನಾಗ್ತಿತ್ತು, 150 ಈ ಒಂದು ಸಮಾಂತರ ಶ್ರೇಣಿಯ ಪದವಾಗ್ತಿತ್ತು. ಆದ್ರೆ ಇಲ್ಲಿ ನಮಗೆ ಬಂದಿರುವಂತಹದ್ದೇನು, 164/3. ಹಾಗಾಗಿ ಇದು ಒಂದು ಪೂರ್ಣಾಂಕ ಆಗಿಲ್ಲ. ಸೊ 150 - 150 ಈ ಸಮಾಂತರ ಶ್ರೇಣಿಯ ಪದವಾಗಿಲ್ಲ. ಸೊ ಈ ರೀತಿ ನೀವು ಮಾಡಿ ಕಂಡಿಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. 7ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನ ಕಂಡುಹಿಡಿಯಿರಿ. ಈ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಈಸಿಯಾಗಿದೆ. ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಬರೀಬಹುದು. ಸೊ ನಾನು ನಿಮ್ಗೆ ಮೊದಲನೇ ತರಗತಿಲಿ ಹೇಳ್ಕೊಟ್ಟಿದ್ದೆ, ನಾನು ಸಾಮಾನ್ಯ ಪದಗಳನ್ನ ಸಮಾಂತರ ಶ್ರೇಣಿಯಲ್ಲಿ ಬರೆಯೋದು, a+b, a+2d, a+3d, ಎಕ್ಸೆಟ್ರಾ, a+(n-1)(d). ಇದು ಸಮಾಂತರ ಶ್ರೇಣಿಯ ಪದಗಳು. ಸೊ ಇದನ್ನ ನಾವು a1, a2, a3, a4, ಎಕ್ಸೆಟ್ರಾ, an ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸೊ a1 ಅಂದ್ರೆ a2 ಅಂದ್ರೆ a+d, a3 ಅಂದ್ರೆ a+2d. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವೊಂದು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್, ನಾನು a20ನೇ ಪದ, a20 ಅಂದ್ರೆ ಇದ್ರ ಹಿಂದಿನ ಸಂಖ್ಯೆ ತಗೊಳ್ಳಿ, a+19d, a+19d. ಸೊ ಒಂದು ಪದ ಹಿಂದಿನ ಪದ ತಗೊಂಡ್ರೆ ಅದೇ ನಿಮಗೆ ಏನಾಗುತ್ತೆ, ಆ ಪದ a20 ಅಂದ್ರೆ ಇಸ್ ನಥಿಂಗ್ ಬಟ್ a+19d. ಸೊ ಈ ರೀತಿ ಬರ್ಕೋಬೇಕು. ಸೊ ಇದು ಗೊತ್ತಿದ್ರೆ ಈಸಿಯಾಗಿ ಈ ಪ್ರಶ್ನೆನ ನಾವು ಬಿಡಿಸ್ಕೋಬಹುದು. ಸೊ ಈಗ ನಾವು ಪ್ರಶ್ನೆನ ಸ್ಟಾರ್ಟ್ ಮಾಡೋಣ. ಸೊ ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, 11ನೇ ಪದ ಅಂದ್ರೆ a11 ಅನ್ನ ಕೊಟ್ಟಿದ್ದಾರೆ. 11ನೇ ಪದ ಕೊಟ್ಟಿದ್ದಾರೆ, ಏನದು, 11ನೇ ಪದ 38, ಓಕೆನಾ? ಅದೇ ರೀತಿ 16ನೇ ಪದವನ್ನು ಕೊಟ್ಟಿದ್ದಾರೆ, ಅದನ್ನ ನಾನು a16 ಅಂತ ತಗೊಳ್ತೀನಿ. ಎಷ್ಟು 16ನೇ ಪದ 73. ಸೊ a11 ಅಂದ್ರೆ ಹಿಂದಿನ ಪದ ತಗೊಳ್ಳಿ, a+10d, ಗುಡ್, 38. ಅದೇ ರೀತಿ a+15d ಈಕ್ವಲ್ ಟು 73. ಸೊ a16 ಅಂದ್ರೆ a+15d, a11 ಅಂದ್ರೆ a+10d. ಇದನ್ನ ಸಮೀಕರಣ 1 ಅಂತ ತಗೊಳ್ಳಿ, ಇದನ್ನ ಸಮೀಕರಣ 2 ಅಂತ ಹೇಳಿ ತಗೊಳ್ಳಿ. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಏನು ಗೊತ್ತಿಲ್ಲ, ಡಿನು ಗೊತ್ತಿಲ್ಲ, ಬರೀ ನನಗೆ ಎರಡು ಸಮೀಕರಣ ಗೊತ್ತಿರೋದ್ರಿಂದ ನಾನೇನ್ ಮಾಡ್ತಿದ್ದೀನಿ, ಈ ಸಮೀಕರಣದಿಂದ ಈ ಸಮೀಕರಣವನ್ನ ಕಳೀತಾ ಇದ್ದೀನಿ. ಸೊ ಬರ್ಕೊಳ್ಳಿ, ಸಮೀಕರಣ 2ರಿಂದ 1 ಕಳೆದಾಗ, ಸೊ ಬರ್ಕೊಳ್ಳೋಣ, ಸಮೀಕರಣ a+15d ಈಕ್ವಲ್ ಟು 73, a+10d ಈಕ್ವಲ್ ಟು 38. ಸೊ ಇಲ್ಲಿ ಕಳೀತಾ ಇರೋದ್ರಿಂದ ಪ್ಲಸ್ ಇದ್ರೆ ಮೈನಸ್ ಹಾಕೋಬೇಕು, ಮೈನಸ್ ಇದ್ರೆ ಪ್ಲಸ್ ಹಾಕು, ಆಪೋಸಿಟ್ ಸೈನ್ ಅನ್ನ ಹಾಕೊಳ್ಳಿ. ಸೊ ಇಲ್ಲಿ a ಕ್ಯಾನ್ಸಲ್ ಆಯ್ತು, ಉಳಿದಿದ್ದು ಇಲ್ಲಿ +15 ಇದೆ, ಇಲ್ಲಿ -10 ಇದೆ, ಹಾಗಾಗಿ ಕಳೀತೀವಿ, ಕಳೆದಾಗ ಎಷ್ಟು ಬರುತ್ತೆ, 5d. ಇಲ್ಲಿ 73 ಇದೆ, ಇಲ್ಲಿ 38 ಇದೆ. ಸೊ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಸಿಗುವಂತದ್ದು 35. ಸೊ ಡಿ ಈಕ್ವಲ್ ಟು 35/5, 5 ಅಂತ 5, 7 ಅಂತ. ಹಾಗಾಗಿ ಡಿ ಬೆಲೆ ನನಗೆ ಗೊತ್ತಾಯ್ತು. ಸೊ ಡಿ ಬೆಲೆ 1 ಗೊತ್ತಾಯ್ತು. ನೋಡಿ ಏನ್ ಮಾಡಿದೆ ಅಂದ್ರೆ, ಸಮೀಕರಣ 1 ಮತ್ತು 2 ಅಂತ ಹೇಳಿ ತಗೊಂಡೆ, ಅದರಿಂದ ಕಳೆದಾಗ ನನಗೆ ಈ ರೀತಿ ಮಾಡಿದಾಗ ಡಿ ಬೆಲೆ ಗೊತ್ತಾಯ್ತು. ಸೊ ಈಗ ಡಿ ಬೆಲೆಯನ್ನ ತೆಗೆದುಕೊಂಡು ನಾನು ಸಮೀಕರಣ 1 ಅಥವಾ ಸಮೀಕರಣ 2 ಯಾವ್ದಾದ್ರು ಒಂದು ಸಮೀಕರಣಕ್ಕೆ ನಾವು ಆದೇಶಿಸಿದಾಗ ನಮಗೆ ಎ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ ನಾನಿಲ್ಲಿ ಸಮೀಕರಣ 1 ತಗೊಳ್ತಾ ಇದ್ದೀನಿ. ಸೊ ಸಮೀಕರಣ 1ಕ್ಕೆ ಡಿ ಬೆಲೆಯನ್ನ ನಾವು ಆದೇಶಿಸೋಣ. ಸೊ ಎ ಹಾಗೆ ಬರ್ಕೊಳ್ಳಿ, ಎ ಕಂಡಿಡಿಬೇಕು. ಡಿ ಬೆಲೆ ಏನಿದೆ, 7 ಇದೆ, 10 × 7 ಈಕ್ವಲ್ ಟು 38. ಸೊ a+70 ಈಕ್ವಲ್ ಟು 38. ಸೊ ಎ ಈಕ್ವಲ್ ಟು -70 + 38. ಸೊ 70 ಇಂದ 38 ಅನ್ನ ಕಳೆದ್ರೆ 32 ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು -32, ಯಾಕೆಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -32 ಆಗುತ್ತೆ. ಸೊ ನನ್ಗೆ ಇಲ್ಲಿಗೆ ಡಿ ಬೆಲೆ ಗೊತ್ತಾಯ್ತು, ಎ ಬೆಲೆ ಗೊತ್ತಾಯ್ತು. ಸೊ ಅವ್ರು ಕೇಳಿರೋದೇನು, 31ನೇ ಪದವನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಅವ್ರು ನಮ್ಗೆ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ಇದನ್ನ ನೀವು ಎರಡ್ ರೀತಿ ಮಾಡಬಹುದು. ಒಂದು,
ಎ 31 ಅಂದ್ರೆ ನೀವ್ ಯಾವ ರೀತಿ ಬರೀಬಹುದು, ಎ ಪ್ಲಸ್ 30D ಹೌದಾನೆ. ಸೊ ಬರ್ಕೊಳ್ಳೋಣ, ಎ ಬೆಲೆ ಎಷ್ಟು, ಮೈನಸ್ 32 ಪ್ಲಸ್ 30 × 7 ಎಷ್ಟು, 30 × 7 ಯಾಕೆ ತಗೊಂಡಿದ್ರೆ ಡಿ ಬೆಲೆ 7. ಸೊ ಹಾಗಾಗಿ ಮೈನಸ್ 32 ಪ್ಲಸ್ 7 × 3 = 21 210 ಆಗತ್ತೆ. ಸೊ 210 ನಮ್ಗೆ 30 ಕಳೆದಾಗ ಎಷ್ಟು ಬರುತ್ತೆ, 178. ಹಾಗಾಗಿ ಎ 31 ಎಷ್ಟಾಗುತ್ತೆ, 178. ಸೊ ಈ ವಿಧದಲ್ಲೂ ಕಂಡುಹಿಡಿಬಹುದು ಸಹ ಇದೆ. ಅದು ನಮಗೆ ಸೂತ್ರ ಗೊತ್ತಿದೆ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 × ಡಿ. ಈ ಸೂತ್ರಕ್ಕೆ ನಾವು ಇದೆಲ್ಲಾ ಬೆಲೆಗಳನ್ನ ನಾವು ಹಾಕಿದಾಗ A31 ನಮ್ಗೆ ಸಿಗುತ್ತೆ. ಸೊ A31 ಈಕ್ವಲ್ ಟು ಎ ಬೆಲೆ ಮೈನಸ್ 32 ಪ್ಲಸ್ ಎಷ್ಟನೇ ಪದ ಅವ್ರು ಕಂಡುಹಿಡಿಲಿಕ್ಕೆ ಕೇಳಿರೋದು, 31ನೇ ಪದ. ಹಾಗಾಗಿ ಎನ್ ಏನಾಗುತ್ತೆ, 31 ಆಗುತ್ತೆ. ಸೊ ಡಿ 7 ಆಗುತ್ತೆ, ಯಾಕೆಂದ್ರೆ ನಾವು ಕಂಡಿಡಿದಾಗ ಸಿಕ್ಕಿರೋ ಬೆಲೆನೆ 7. ಸೊ ಮೈನಸ್ 32 ಪ್ಲಸ್ 31ರಿಂದ 1 ಹೋದ್ರೆ 30, 30 × 7 210, 210ರಿಂದ 32ನ್ನ ಕಳೆದ್ರೆ 178. ಹಾಗಾಗಿ ನಮಗೆ ಇಲ್ಲಿ ಎರಡು ವಿಧಾನ ಇದೆ, ಈ ವಿಧಾನನಾದ್ರೂ ಮಾಡಬಹುದು, ಈ ವಿಧಾನನಾದ್ರೂ ನೀವು ಮಾಡಬಹುದು. ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನ ನೀವು ಮಾಡ್ಕೊಳ್ಳಿ. ಸೊ ಯಾಕೆಂದ್ರೆ ಮ್ಯಾಥ್ಸ್ ಅಲ್ಲಿ ಇದೇ ಮೆಥಡೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅನ್ನೋ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ನೀವು ಮಾಡೋ ಸ್ಟೆಪ್ಸ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಪೂರ್ತಿ ಅಂಕ ಸಿಗುತ್ತೆ. ಸೊ ಈ ರೀತಿ ಲೆಕ್ಕಗಳನ್ನ ನೀವು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಿ, ಯಾಕೆಂದ್ರೆ ಪರೀಕ್ಷೆಯಲ್ಲಿ ನಿಮಗೆ ಈ ರೀತಿ ಲೆಕ್ಕಗಳನ್ನ ಹೆಚ್ಚಾಗಿ ಕೇಳುವಂತ ಸಾಧ್ಯತೆಗಳು ಇರ್ತವೆ. ಇಷ್ಟನೇ ಪದೇಗ ಎ ಇದ್ರಲ್ಲಿ ನೋಡಿ, ಎ 11 38 ಆಗಿದೆ, ಎ 16 73 ಆಗಿದೆ. ಹಾಗಾಗಿ ಯಾವ ರೀತಿ ಕಂಡಿಡಿದು, ಇಲ್ಲಿ ಏನು ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಸೊ ಹಾಗಾಗಿ ಸಮೀಕರಣವನ್ನ ತಗೊಂಡು ಯಾವ್ದಾದ್ರು ಒಂದನ್ನ ಕಳೆದಾಗ ಒಂದು ಬೆಲೆ ಗೊತ್ತಾಗುತ್ತೆ. ಒಂದು ಬೆಲೆ ಗೊತ್ತಾದ್ರೆ ಸಾಕು, ಸಮೀಕರಣ ಎರಡರಲ್ಲಿ ಯಾವ್ದಾದ್ರು ಒಂದಕ್ಕೆ ನಾವು ಆದೇಶಿಸಿದಾಗ ಇನ್ನೊಂದು ಬೆಲೆ ಗೊತ್ತಾಗುತ್ತೆ. ಸೊ ಎರಡೂ ಬೆಲೆಯನ್ನ ತಗೊಂಡ್ರೆ ನಮ್ಗೆ ಕೇಳಿರುವಂತಹ ಪದವನ್ನ ಕಂಡಿಡಲಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಲೆಕ್ಕವನ್ನ ಬಿಡಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. 8ನೇ ಲೆಕ್ಕವನ್ನ ನೋಡೋಣ. 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೆಯ ಪದ 12, ಕೊನೆಯ ಪದ 106 ಆದರೆ 29ನೇ ಪದವನ್ನ ಕಂಡುಹಿಡಿಯಿರಿ. ಇದು ಸಹ 7ನೇ ಪ್ರಶ್ನೆ ಇದ್ದ ಹಾಗೆ ಇದೆ, ಆದ್ರೆ ಸ್ವಲ್ಪ ಇದ್ ಮಾಡಿದ್ರೆ ನೋಡಿ, ಇಲ್ಲಿ ಮೂರನೇ ಪದ 12, ಕೊನೆಯ ಪದ 106, ಅದು ನಿಮಗೆ ಗೊತ್ತಾಗ್ಬೇಕು. ಕೊನೆಯ ಪದ ಇಲ್ಲಿ ಯಾವ್ದು ನಂಬರೇ ಕೊಟ್ಟಿಲ್ಲ, ಕೊನೆ ಪದ ಯಾವ್ದು, ಆ ರೀತಿ ಯೋಚನೆ ಮಾಡೋದಲ್ಲ. ಅವ್ರ ಏನ್ ಹೇಳಿದಾರೆ, ಒಟ್ಟಾರೆ ಈ ಸಮಾಂತರ ಶ್ರೇಣಿಯಲ್ಲಿ 50 ಪದ, ಒಟ್ಟಾರೆ 50 ಪದ ಅಂದ್ರೆ ಕೊನೆಯ ಪದ 50ನೇ ಪದನೇ ಅದು, ಅರ್ಥ ಆಗ್ತಿದೆಯಲ್ಲ. ಸೊ ಹಾಗಾಗಿ ಬರ್ಕೊಳ್ಳಿ, A3 ಎಷ್ಟು, 12. ಕೊನೆಯ ಪದ ಅಂದ್ರೆ ಯಾವ್ದು ಯಾವ್ದು ಅಂತ ಗೊತ್ತಿಲ್ಲ ಅಂತ ಕನ್ಫ್ಯೂಷನ್ ಆಗ್ಬೇಡಿ. ಸಮಾಂತರ ಶ್ರೇಣಿಯಲ್ಲಿ ಒಟ್ಟು 50 ಪದಗಳಿದೆ ಅಂದ್ರೆ ಕೊನೆಯ ಪದನೇ 106. ಹಾಗಾಗಿ A50 106 ಆಗಿರುತ್ತೆ. ಸೊ ನಾವು ಕಂಡಿಡಿಬೇಕಾಗಿರೋದು 29ನೆಯ ಪದವನ್ನ. ಸೊ A3 ಅಂದ್ರೆ A ಪ್ಲಸ್ 2D ಆಗಿರುತ್ತೆ, A50 ಅಂದ್ರೆ A ಪ್ಲಸ್ 49D ಈಕ್ವಲ್ ಟು 106. ಇದು ಸಮೀಕರಣ ಎರಡು ಅಂತ ತಗೊಳ್ಳಿ, ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳಿ. ಸೊ ಸೇಮ್ ಪ್ರೊಸೀಜರ್, ನೀವು ಹಿಂದಿನ ಲೆಕ್ಕ ಹೇಗ್ ಮಾಡಿದ್ರು ಅದೇ ರೀತಿ. ಸೊ ಇದರಿಂದ ಇದನ್ನ ನೀವು ಕಳಿಬೇಕು. ಸೊ ಸಮೀಕರಣ ಎರಡರಿಂದ ಒಂದನ್ನ ಕಳೆದಾಗ ಎ ಪ್ಲಸ್ 49D ಈಕ್ವಲ್ ಟು 106, ಎ ಪ್ಲಸ್ 2D ಈಕ್ವಲ್ ಟು 12. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಕಳೀತಾ ಇದ್ದೀನಿ. ಎ ಕ್ಯಾನ್ಸಲ್ ಆಯ್ತು, 49ರಿಂದ 2ನ್ನ ಕಳೆದ್ರೆ 47D ಆಯ್ತು, 106ರಿಂದ 12ನ್ನ ಕಳೆದ್ರೆ ಎಷ್ಟಾಗುತ್ತೆ, 94 ಆಗುತ್ತೆ. ಹಾಗೆ ಡಿ ಏನಾಗುತ್ತೆ, 94/47, 47 ಒಂದ್ಲಿ 47 ಎರಡ್ಲಿ, ಹಾಗಾಗಿ ಡಿ ಬೆಲೆ 2 ಆಗುತ್ತೆ. ನೋಡಿ ಎಷ್ಟು ಈಸಿ, ನಿಮ್ಗೇನು ಗೊತ್ತಿಲ್ಲ, ಎ ಬೆಲೆ ಗೊತ್ತಿಲ್ಲ, ಡಿ ಬೆಲೆ ಗೊತ್ತಿಲ್ಲ, ಆದ್ರೆ ನೀವು ಈ ರೀತಿ ಬರ್ಕೊಂಡಾಗ ಸಮೀಕರಣ ಒಂದು ಮತ್ತೆ ಸಮೀಕರಣ ಎರಡು ಅಂತ ಸಿಗುತ್ತೆ. ಸೊ ಇವೆರಡನ್ನ ನಾವು ಕಳೆದಾಗ ನಮ್ಗೆ ಡಿ ಬೆಲೆ ಸಿಕ್ತು. ಸೊ ಒಂದು ಬೆಲೆ ಗೊತ್ತಾಯ್ತು ಅಂದ್ರೆ ಇನ್ನೊಂದು ಬೆಲೆಯನ್ನ ಕಂಡುಹಿಡಿಯೋದು ತುಂಬಾ ಈಸಿ. ಹಾಗಾಗಿ ಇಲ್ಲಿ ಡಿ ಬೆಲೆ 2 ಇದೆಯಲ್ಲ, ಅದನ್ನ ಸಮೀಕರಣ 1 ಅಥವಾ 2 ಯಾವ್ದಕ್ಕೆ ಬೇಕಾದ್ರೂ ನೀವು ಆದೇಶಿಸಿದ್ರು ನಿಮ್ಗೆ ಎ ಬೆಲೆ ಸಿಗುತ್ತೆ. ಸೊ ನಾನಿಲ್ಲಿ ಸಮೀಕರಣ 1ಕ್ಕೆ ಡಿ ಬೆಲೆಯನ್ನ ಆದೇಶಿಸ್ತಾ ಇದ್ದೀನಿ. ಸೊ ಎ ಪ್ಲಸ್ 2D ಈಕ್ವಲ್ ಟು 12. ಸೊ ಎ ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ, ಎ ಪ್ಲಸ್ 2 × 2 = 12, ಎ ಪ್ಲಸ್
ಫೋರ್ ಆಗುತ್ತೆ. ಫೋರ್ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಫೋರ್ ಮೈನಸ್ ಫೋರ್ ಆಗುತ್ತೆ. ಸೊ ಎ ಬೆಲೆ ಎಂಟು. ಅಲ್ಲಿಗೆ ನನ್ಗೆ ಡಿ ಬೆಲೆನೂ ಗೊತ್ತಾಯ್ತು, ಎ ಬೆಲೆನೂ ಗೊತ್ತಾಯ್ತು. ಅವ್ರು ಕೇಳಿರುವ ಪ್ರಶ್ನೆಯಲ್ಲಿ ಇಪ್ಪತ್ತೊಂಬತ್ತನೇ ಪದ ಕಂಡುಹಿಡಿಯಿರಿ. ಸೊ ನಾನಾಗ್ಲೇ ಹೇಳಿದೆ, ಎರಡು ಮೆಥಡ್ ಹೇಳಿದೆ. ಸೊ ನಾನು ಇಲ್ಲಿ ಈಸಿಯಾಗಿ ನನ್ಗೆ ಎ ಇಪ್ಪತ್ತೊಂಬತ್ತು ಅಂದ್ರೆ ವಿ ವಿಲ್ ರೈಟ್ ಇಟ್ ಆಸ್ ಎ ಪ್ಲಸ್ 28 ಡಿ. ಓಕೆನಾ, ಈ ರೀತಿ ಬರ್ಕೋತೀವಿ. ಸೊ ಎ ಬೆಲೆ ಎಂಟು ಬರ್ಕೊಳ್ಳಿ. ಎ ಬೆಲೆ ಎಂಟು ಪ್ಲಸ್ 28 ಇಂಟು ಡಿ ಬೆಲೆ ಎಷ್ಟು, ಎರಡು. ಸೊ ಬರ್ಕೊಳ್ಳೋಣ, ಎಂಟು ಪ್ಲಸ್ 28 ಎಂಟರಲ್ಲಿ 16, ಒಂದು ಎರಡರಲ್ಲಿ 4, 5 56. ಸೊ 56ಕ್ಕೆ 8 ಕೂಡಿಸಿದ್ರೆ 64 ಆಗುತ್ತೆ. ಹಾಗಾಗಿ ಎ 28 ಎಷ್ಟು, ಎ 29ನೇ ಪದ ಎಷ್ಟು ಬರುತ್ತೆ ನಮ್ಗೆ, 64 ಬರುತ್ತೆ. ಸೊ ಈ ರೀತಿ ನಾವು ಅವ್ರ ಎಷ್ಟೇ ಪ್ರಶ್ನೆ ಕೊಡ್ಬೋದು, ಯಾವ ರೀತಿನೇ ಕೇಳ್ಬೋದು, ಮೊದಲನೇ ಪದ ಇಷ್ಟ ಆಗಿದೆ, ಕೊನೆ ಪದ ಇಷ್ಟ ಆಗಿದೆ, ಹಾಗಾದ್ರೆ ಈ ಪದವನ್ನ ಕಂಡುಹಿಡಿಯಿರಿ. ಸೊ ಎಲ್ಲಾ ರೀತಿ ಪ್ರಶ್ನೆಗಳಿಗೂ ನೀವು ಈ ಮೆಥಡ್ ಅನ್ನ ಹಾಕಿದ್ರೆ ಈಸಿಯಾಗಿ ನೀವು ಸೊಲ್ಯೂಷನ್ ಅನ್ನ ಕಂಡಿಡ್ಕೋಬಹುದು. ಸೊ ಒಟ್ಟಾರೆ ಈ ರೀತಿ ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಉಳಿದಂತಹ ಪ್ರಶ್ನೆಗಳನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಯಾಕೆಂದ್ರೆ ಎಲ್ಲವನ್ನೂ ನಿಮಗೆ ಒಂದೇ ತರಗತಿಯಲ್ಲಿ ಹೇಳ್ತಾ ಹೋದ್ರೆ ನಿಮಗೂ ಸಹ ಕನ್ಫ್ಯೂಷನ್ ಆಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್ಸ್ ನಿಮಗೆ ಈ ವಿಡಿಯೋದಲ್ಲಿ ಸಾಕು, ಉಳಿದಂತವನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಗಣಿತ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರವಲ್ಲ, ಎಲ್ಲಾ ವಿಷಯಗಳನ್ನ ನಮ್ಮ ಚಾನೆಲ್ನಲ್ಲಿ ನಾವು ವಿಡಿಯೋಸ್ಗಳನ್ನ ಹಾಕ್ತಾ ಹೋಗ್ತಾ ಇದೀವಿ. ಸೊ ಹಾಗಾಗಿ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.